इवत्तु नगर अभिवृद्धि पिरमिड एरने वर्षको संदर्भवागी नावेल्लरू कूड इल्ली सेरिदीवि मत्ते कार्यक्रम के मुख्य अतिथिगळागि नम्म नगर अभिवृद्धि ಅಧ್ಯಕ್ಷರಾದ ಬಳ್ಳಾರಿ ನಗರಾಭಿವೃದ್ಧಿ ಪಾಲನ ಅವರು ಬಂದಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳ ಮೂಲಕ ಸುಸ್ವಾಗತ ತಿಳಿಸೋಣ. ಮತ್ತೊಮ್ಮೆ ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್, ಉತ್ಕರ್ ಸರ್ ಅವರು ಬಂದಿದ್ದಾರೆ, ಅವರಿಗೆ ಸುಸ್ವಾಗತ ತಿಳಿಸೋಣ. ನಂತರ ನಮ್ಮ ಎಪಿಎಂಸಿ ಕಾರ್ಯದರ್ಶಿಗಳು ವೀರೇಶ್ ಅವರು ಬಂದಿದ್ದಾರೆ, ಅವರಿಗೆ ಒಂದು ಜೋರಾಗಿ ಚಪ್ಪಾಳ ಮೂಲಕ ಸುಸ್ವಾಗತ ತಿಳಿಸೋಣ. ಅದೇ ರೀತಿ ಮುಖ್ಯವಾಗಿ ಈ ವಾರ್ಡಿನ ಜವಾಬ್ದಾರಿ ವ್ಯಕ್ತಿಗಳಾದಂತ ನಮ್ಮ ಹನುಮಂತ್ ಅಣ್ಣ ಅವರು ಕೂಡ ಬಂದಿದ್ದಾರೆ, ಅವರಿಗೆ ಜೋರಾಗಿ ಚಪ್ಪಾಳೆ. ಯಾಕೆ ಡಲ್ಲಾಗಿದ್ದೀರಿ? ಅದೇ ರೀತಿ ನಮ್ಮ ಬಳ್ಳಾರಿ ಮುನಿಸಿಪಲ್ ಕಾರ್ಪೊರೇಷನ್ ಉಪಾಧ್ಯಕ್ಷರಾದ ಶಶಿಕಲಾ ಮೇಡಮ್ ಅವರು ಬಂದಿದ್ದಾರೆ, ಅವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಸುಸ್ವಾಗತ ತಿಳಿಸೋಣ. ಅದೇ ರೀತಿ ನಮ್ಮ ಮೆಡಿಟೇಟರ್, ಅದೇ ರೀತಿ ನಮ್ಮ ಬಿಜೆಪಿಯಲ್ಲಿ ಆಕ್ಟಿವ್ ಮೆಂಬರ್ ಆಗಿರುವ ನಮ್ಮ ಸುಮಾ ಮೇಡಮ್ ಅವರು ಬಂದಿದ್ದಾರೆ, ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಸೀನಿಯರ್ ಮಾಸ್ಟರ್ ಮಸ್ಕೆ ಮಲ್ಲಿಕಾರ್ಜುನ್ ಸರ್ ಅವರಿಗೂ, ಮತ್ತೆ ಈ ಪಿರಮಿಡ್ ಬರಬೇಕಂತೇಳಿ ಒಂದು ಸಂಕಲ್ಪ ಮಾಡಿ ಅದನ್ನು ಒಂದು ಇವತ್ತು ಒಂದು ಪಿರಮಿಡ್ ನಿರ್ಮಾಣಕ್ಕೆ ಮುಖ್ಯ ಕಾರ್ಯಕರ್ತರಾದ ರವೀಂದ್ರ ರೆಡ್ಡಿ ಸರ್ ಮತ್ತೆ ಸುಮಾ ಅವರಿಗೆ ಕೂಡ ಸಾರಿ ಸುಕನ್ಯಾ ಅವರಿಗೆ ಕೂಡ ಒಂದ್ಸಲ ಜೋರಾಗಿ ಚಪ್ಪಾಳೆ ಮೂಲಕ ಸುಸ್ವಾಗತ ತಿಳಿಸೋಣ. ಮತ್ತೆ ನಮ್ಮೆಲ್ಲರಿಗೆ ಕೂಡ ಇವತ್ತು ಪೂಜನೀಯರು ಅಖಿಲ ಭಾರತ ಸಸ್ಯಹಾರಿಗಳ ಒಕ್ಕೂಟದ ಸಂಘದ ಅಧ್ಯಕ್ಷರಾದಂತ ದಯಾನಂದ ಸ್ವಾಮೀಜಿ ಅವರು ಬಂದಿದ್ದಾರೆ, ಅವರಿಗೆ ಕೂಡ ಒಂದು ಜೋರಾಗಿ ಚಪ್ಪಾಳೆ ಮೂಲಕ ಸುಸ್ವಾಗತ ತಿಳಿಸೋಣ. ಈ ಸುಂದರ ಮುಸ್ಸಂಜೆ ಸಮಯನ ವಾರ್ಷಿಕೋತ್ಸವ ಸಂದರ್ಭವಾಗಿ ವೇದಿಕೆಯನ್ನು ಅಲಂಕರಿಸಿದಂತಹ ಪೂಜ್ಯರಿಗೆ ನಮ್ಮ ಪ್ರಣಾಮಗಳು ಹೇಳುತ್ತಾ, ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸುಕನ್ಯಾ ಅವ್ರಿಗೂ, ರವೀಂದ್ರನವ್ರಿಗೂ, ನಮ್ಮ ಹನುಮಂತಣ್ಣನವ್ರಿಗೂ, ಪಾಲನಣ್ಣನವ್ರಿಗೂ, ಮೋದಕರಣ್ಣನವ್ರಿಗೂ, ನಮ್ಮ ಉಮೇಶ್ ಅವ್ರಿಗೂ, ಸುಮಾ ಅವ್ರಿಗೂ, ಅದೇ ರೀತಿ ಎಲ್ಲರಿಗೂ ಇಲ್ಲಿ ಯಾವತ್ತೂ ಬಂದಿರತಕ್ಕಂಥ ನನ್ನ ಅಕ್ಕ ತಂಗಿಯವ್ರಿಗೂ ಅಣ್ಣ ತಂಗಿಯವ್ರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ತಿಳಿಸುತ್ತೇನೆ. ಬಂಧುಗಳೇ, ಇಲ್ಲಿ ಒಂದು ಪಿರಮಿಡ್ ಧ್ಯಾನ ನಿರ್ಮಾಣ ಆಗಬೇಕು ಅಂದರೆ ಅಷ್ಟು ಈಸಿಯಾಗಿ ಕೆಲಸ ಆಗಿಲ್ಲ. ಇದು ಸುಮಾರು 10 ವರ್ಷದಿಂದ ಹೋರಾಟ ಮಾಡ್ತಿರೋದು ನಮ್ಮ ಸುಕನ್ಯಾ ಅವರು. ಈ ಜಾಗದ ಬಗ್ಗೆ ಹೇಳಬೇಕಂದ್ರೆ, ನಾನು ಕಾರ್ಪೊರೇಟರ್ ಆಗಿದ್ದಾಗ ಭಯಂಕರ ಒಂಥರ ಹೇಳ್ತಾರಲ್ಲ ಕಾರಡಿವಿ ಅಂತೇಳಿ, ಆ ರೀತಿ ಇತ್ತು. ದುಗ್ಗಿ ಅಣ್ಣ ಆಗಿರ್ಬೋದು, ನಮ್ಮ ಸುಕನ್ಯಾವರು, ರವೇಣ್ಣವರು ದಿನಾ ಕಲೆ ಬೀಳೋರು ಬಿಟ್ಟು, ನಾವು ಒಂದು ಮಳೆ ಬಂದರೆ ಮಣ್ಕಾಲು ಮಟ್ಟಕ್ಕೆ ನೀರು ನಿಂದಿರೋದು, ಫುಲ್ಲು ಒಂಥರ ಅಡವಿ ಇದ್ದಂಗೆ. ಇದು ದೊಡ್ಡ ದೊಡ್ಡ ಗಿಡಗಳಿದ್ದು ಇಲ್ಲಿ ಎಲ್ಲನ್ನ ಓಡಾಡ್ಬೇಕಂದ್ರೆ ಕೂಡ ಭಾಳ ಭಯ ಬೀಳೋರು, ಹೆಣ್ಮಕ್ಳು ಕರ್ಕೊಂಡು ಓಡಾಡ್ಬೇಕಂದ್ರೆ ಕೂಡ ಅಷ್ಟು ಭಯ ಬೀಳೋರು, ಅಷ್ಟು ಅಡವಿದ್ದಂಗೆ ಇತ್ತು ಇದು. ಅಂಥದ್ದು ಇಷ್ಟು ಚೆನ್ನಾಗಿ ಇವತ್ತು ಆಗ್ತಾ ಇದೆ. ನಾವೆಲ್ಲರೂ ಇಲ್ಲಿ ಧ್ಯಾನ ಮಂದಿರ ಒಂದು ವೈಬ್ರೇಷನ್ ಒಂದು ಧ್ಯಾನ ಮಂದಿರ ಆಗಿರೋದು ಅಂತಂದರೆ, ಇದು ಕೇವಲ ನಮ್ಮ ಸುಕನ್ಯಾ ಮತ್ತು ರಾಜೇಶ್ವರಿ ಅವರು ಇನ್ನು ಅವರು ತಂಡದವರು ಎಲ್ಲರೂ ನಿಜವಾಗ್ಲೂ ತಿರುಗಿ ತಿರುಗಿ ಈ ಕಾರ್ಯಕ್ರಮ ಈ ಸುಂದರವಾದ ಧ್ಯಾನ ಪಿರಮಿಡ್ ಮಂದಿರವನ್ನು ನಿರ್ಮಿಸಿರೋದು ಅವ್ರಿಗೆ ನಿಜವಾಗ್ಲೂ ಚಪ್ಪಾಳೆ ಮೂಲಕ ನೀವು ಧನ್ಯವಾದ ಹೇಳಬೇಕು ಬಂದ್ರೆ. ಯಾಕಂದರೆ ನಾವೆಲ್ಲ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಏನು ಮಾಡ್ತೀವಿ ಗೊತ್ತಾ? ನಾವು ಬೆಳಗ್ಗೆ ಎದ್ದು ಏನಪ್ಪ, ನಾವು ಚೆನ್ನಾಗಿರ್ಬೇಕು, ದೇವ್ರ ಪೂಜೆ ಮಾಡ್ಬೇಕಾದ್ರೆ ನನ್ನ ಮಗನಿಗೆ ಒಳ್ಳೆ ಜಾಬ್ ಬರಬೇಕು, ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಗಬೇಕು, ಬರೇ ಅಂದರೆ ನಾನಾದರೂ ಕೂಡ ನಮ್ಮ ನಮ್ಮ ಸ್ವಾರ್ಥದಿಂದ ಇದೇ ಮಾಡ್ಕೊತೀವಿ. ಅದ್ರ ಜೊತೆ ಜೊತೆಗೆ ಇವರೆಲ್ಲ ನಮ್ಮ ಪಿರಮಿಡ್ ಮೆಂಬರ್ಗಳೆಲ್ಲ ಇದಾರಲ್ಲ, ಅದ್ರ ಜೊತೆ ಜೊತೆಗೆ ನಮ್ಮ ಸಮಾಜ ಚೆನ್ನಾಗಿರಬೇಕು, ನಮ್ಮ ಏರಿಯಾದಲ್ಲಿ ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಆರೋಗ್ಯದಿಂದ ಚೆನ್ನಾಗಿ ಬಾಳ್ಬೇಕು ಅನ್ನೋದು ಒಂದು ಸಣ್ಣದು. ಅಂದರೆ ಒಬ್ಬೊಬ್ರು ಒಂದೊಂದು ರೀತಿ ಅವ್ರಿಗೆ ಅಭ್ಯಾಸಗಳಿರ್ತವೆ, ಒಬ್ರು ವಾಕಿಂಗ್ ಮಾಡ್ತಾರೆ, ಒಬ್ಬರು ಯೋಗ ಮಾಡ್ತಾರೆ, ಅದೇ ರೀತಿ ನಮ್ಮ ಆಧ್ಯಾತ್ಮಿಕದಲ್ಲಿ ತುಂಬ ಚೆನ್ನಾಗಿ ಪಾಲ್ಗೊಳ್ತಿರ್ತಾರೆ. ಇಲ್ಲಿ ನಾವು ದಿನ ಇಲ್ಲಿ ಜಮ್ಮಗಿಡ ಹತ್ರ ಬಂದು ಎಲ್ಲ ಆಧ್ಯಾತ್ಮಿಕವಾಗಿ ಎಲ್ಲ ಡೈಲಿ ನಮ್ಮ ನಾಗವಣ್ಣೆ ಆಂಟಿ ಬಂದು ಎಲ್ಲ ಮತ್ತೆ ಇದು ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಭಗವದ್ಗೀತಾ ಎಲ್ಲ ಆ ವೈಬ್ರೇಷನು ಮತ್ತೆ ಧ್ಯಾನದ ವೈಬ್ರೇಷನ್ ನೋಡಿ ಈ ಪಾರ್ಕ್ದಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇಲ್ಲಿ ಬಂದು ಕುತ್ಕೊಂಡು ಹೋದ್ರೆ ಸಾಕು ನಿಜವಾಗ್ಲೂ ನಮ್ಮ ಆರೋಗ್ಯ ಬೇಸಿರುತ್ತೆ ಅಂತೇಳಿ ನನ್ನ ಅನಿಸಿಕೆ ಇದು. ನಿಜವಾಗ್ಲೂ
ಧ್ಯಾನ ಮಂದಿರದಲ್ಲಿ ನಾವು ದಿನ ಮನೆಯಲ್ಲಿ ಅನ್ಕೊಂತೀವಿ ಧ್ಯಾನ ಮಾಡಬೇಕು ಮಾಡಬೇಕು ಅಂತಂತೀವಿ ಯಾರೋ ಒಬ್ಬರು ಬರ್ತಿರ್ತಾರೆ ಆಯ್ತು ಯಾವುದೋ ಒಂದು ಫೋನ್ ಬರ್ತಿರ್ತೈತೆ ಯಾರೋ ಒಬ್ಬರು ಕಾಲಿಂಗ್ ಬೆಲ್ ಹೊಡಿತಾರೆ ಇಲ್ಲ ಹುಡುಗರನ್ನ ಆಳ್ತಿರ್ತಾರೆ ಇಲ್ಲ ಏನೋ ಯಾರೋ ಒಬ್ಬರು ನೋಡಕ ಬೀಗರನ್ನ ಬಂದಿರ್ತಾರೆ ಒಟ್ಟು ಮನೆಯಲ್ಲಿ ಅಂತೂ ಮನೆಯಲ್ಲಿ ಮಾಡಬೇಕು ಅಂತಂದ್ರೆ ಅಷ್ಟು ಈಜಿ ಅಲ್ಲ ಧ್ಯಾನ ಧ್ಯಾನ ಮಾತ್ರ ಅದಕ್ಕೆ ಈ ಧ್ಯಾನ ಮಂದಿರದಲ್ಲಿ ಬಂದು ನಾವು ಒಂದು ಅರ್ಧ ಗಂಟೆ ಒಂದು ತಾಸು ಡೈಲಿ ಒಂದು ತಾಸು ಕುತ್ಕೊಂಡ್ರಗಿನ ನಿಜವಾಗ್ಲೂ ಇದು ಒಂದು ಸ್ವಾರ್ಥವಾಗಿ ನಾವು ಆಲೋಚನೆ ಮಾಡಬೇಕು ಅಂತಂದ್ರೆ ಎಲ್ಲಾ ಕಡೆ ನಿಸ್ವಾರ್ಥ ಇರುತ್ತೆ ಪ್ರತಿಯೊಂದು ಕೆಲಸದಲ್ಲಿ ಆದ್ರೆ ಒಂದು ಸ್ವಾರ್ಥವಾಗಿ ನಾವು ಆಲೋಚನೆ ಮಾಡಬೇಕು ಅಂತಂದ್ರೆ ನಮ್ಮ ನಮ್ಮ ಆರೋಗ್ಯಗಳನ್ನು ಕಾಪಾಡಿಕೊಳ್ಳೋದು ಮಾತ್ರ ಬಂದಿದೆ ಯಾಕಂತಂದ್ರೆ ಮುಖ್ಯವಾಗಿ ಮಹಿಳೆಯರು ನಾವು ಚೆನ್ನಾಗಿದ್ರೆ ನಮ್ಮ ಮನೆಯಲ್ಲಿ ಚೆನ್ನಾಗಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕಂತೀವಿ ಅದು ಹೇಳ್ತಾರಲ್ಲ ಹೆಣ್ಣೊಂದು ಕಲ್ತರೆ ಶಾಲೆ ಒಂದು ತೆರೆದಂತೆ ಅಂತ ಹೇಳಿ ನಾವು ಬಂದಿವಪ್ಪ ನಮ್ಮ ಆರೋಗ್ಯ ನಾವು ಚೆನ್ನಾಗಿ ಇವಾಗ ನಾವೊಬ್ಬರೇ ನಾವು ಮನೆಯಲ್ಲಿ ಮಲಗಿಬಿಟ್ರೆ ಇನ್ನು ಉಳಿದಿದ್ದ ಪರಿಸ್ಥಿತಿ ಏನು ನೋಡ್ರಿ ಗಣಮಕ್ಕಳಿಗಂತೂ ಅಡಿಗೆ ಮಾಡಕ್ಕೆ ಬರದೇ ಇಲ್ಲ ಇನ್ನು ಇನ್ನೇನು ಹೆಣ್ಮಕ್ಳಾದ್ರೂ ಗಣಮಕ್ಳಾದ್ರೂ ಕಾಲೇಜು ಅದು ಇದೇ ಇರುತ್ತೆ ಸಪೋಸ್ ಇದ್ರೆ ಕೂಡ ಅವರವ್ರ ರೂಮ್ಗಳಲ್ಲಿ ಅವರವ್ರ ಸೆಲ್ಫೋನ್ಗಳು ಇಟ್ಕೊಂಡು ಅವರವ್ರ ಲ್ಯಾಪ್ಟಾಪ್ಗಳು ಇಟ್ಕೊಂಡು ಅವರವ್ರು ಬಿಜಿ ಆಗ್ಬಿಟ್ಟಿರ್ತಾರೆ ಮನೆಯಲ್ಲಿ ನಾಲ್ಕು ಜನ ಐದು ಜನ ಇದ್ರೆ ಕೂಡ ಈ ಕಾಲದಲ್ಲಿ ಇಂಡಿವಿಜುವಲ್ ಆಗ್ಬಿಟ್ಟಿದ್ದೀವಿ ನಾವು ಅಷ್ಟು ಚೆನ್ನಾಗಿ ಕುತ್ಕೊಂಡು ಮಾಡೋದೇನಿಲ್ಲ ಈ ಕರೋನಾ ಒಳ್ಳೇದು ಅನ್ಕೋಬೇಕು ಕೆಟ್ಟದ್ದು ಅನ್ಕೋಬೇಕು ಗೊತ್ತಿಲ್ಲ ಕರೋನಾ ಬಂದು ಎಲ್ಲರೂ ಸ್ವಲ್ಪ ಒಕ್ಕಟ್ಟಾಗಿದ್ದೀವಿ ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಬದುಕೋರೆಲ್ಲ ಬಂದು ಮನೆಯಲ್ಲಿ ಒಂದೇ ಮನೆಯಲ್ಲಿ ಇದ್ದೀವಿ ಒಂದೇ ಮನೆಯಲ್ಲಿ ಇದ್ರೆ ಎಷ್ಟು ರೂಮ್ ಇದ್ರೆ ಅಷ್ಟು ರೂಮ್ ಫುಲ್ಲು ಫುಲ್ ಆಗ್ಬಿಟ್ಟಿರ್ತಾರೆ ನಮಗೆ ಹಂಗಾಗಿ ಈ ಇಂಡಿವಿಜುವಲ್ ಅಲ್ಲಿ ನಮ್ಮ ನಮ್ಮ ನಾವು ಸ್ವಾರ್ಥದಲ್ಲಿದ್ದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂತಂದ್ರೆ ನಾವು ಧ್ಯಾನ ಕಂಪಲ್ಸರಿ ಮಾಡಬೇಕು ಪತ್ರಿಜಿ ಯಾವಾಗಲೂ ಬರ್ತಿರ್ತಾರೆ ನಾನು ನಿಜವಾಗ್ಲೂ ಪತ್ರಿಜಿ ಸರ್ ಅವರಿಗೆ ಪಾದಕ್ಕೆ ನಮಸ್ಕಾರ ಮಾಡಬೇಕು ಯಾಕಂತಂದ್ರೆ ಯಾವ ರೀತಿ ಧ್ಯಾನ ಮಾಡಬೇಕು ಏನು ಅನ್ನೋದು ಪತ್ರಿಜಿ ಸರ್ ನೋಡ್ಕೊಂಡ್ರೆ ಸಾಕು ಅವರು 90 ವರ್ಷದಲ್ಲಿ ಕೂಡ ಅಷ್ಟು ಆಕ್ಟಿವ್ ಆಗಿ ಇರ್ತಾರೆ ಅಷ್ಟು ಚೆನ್ನಾಗಿ ನಾನು ಓದ್ಗುಳೆ ಗುರು ನಮಸ್ಕಾರ ಸ್ವಾಮೀಜಿ ಅಂತಂದ್ರೆ ನಾನು ಸ್ವಾಮಿನ ಅಂತ ಕೇಳಿದೆ ಮತ್ತೆ ನಮಸ್ಕಾರ ಸಾರ್ ಅಂದೆ ನಾನು ಸಾರ ಅಂತ ಕೇಳ್ದ ಏನು ಹೋಗಪ್ಪ ನನಗೆ ಸುಮ್ಮನ ಮಾತಾಡ್ಸ್ನಲ್ಲ ಸ್ವಾಮೀಜಿನ ಇವ್ರನ್ನ ಪತ್ರಿಜಿ ಸಾರ್ನ ಅಂತ ಅನ್ಕೊಂಡೆ ನಾವು ನಮಗೆ ನಾವೇ ಗುರುಗಳು ನಮ್ಮ ನಾವು ಸ್ವಂತಕ್ಕೆ ನಾವು ಗುರುಗಳು ಅದಕ್ಕೆ ಇಲ್ಲೆಲ್ಲರೂ ಬಂದವರೆಲ್ಲ ಗುರುಗಳೇ ಇರೋದು ಅಂತೇಳಿ ಅದೊಂದು ಹೇಳಿದರು ಹಂಗಾಗಿ ನಮ್ಮ ಪತ್ರಿಜಿ ಬಂದಿದ್ದು ಅಲ್ಲಿ ಏರಿಯಾದು ಸದಾನಂದ ಯೋಗ ಪಿರಮಿಡ್ ಯೋಗಕ್ಕೆ ಅವಾಗ ಬಂದಿದ್ದು ಅವತ್ತು ಅಷ್ಟೇ ನೋಡಿದ್ದು ಆಮೇಲೆ ನಾನು ನೋಡಿಲ್ಲ ಅವ್ರನ್ನ ಆದರೂ ಅವರು ಇಷ್ಟು ಜನ ಇಷ್ಟು ಇಡೀ ಜಗತ್ತಲ್ಲಿ ಅಂದರೆ ನಮ್ಮ ಪ್ರಪಂಚ ಅಲ್ಲ ಬೇರೆ ಪ್ರಪಂಚದಲ್ಲಿ ಕೂಡ ಅವರು ಹೆಸರು ಇಷ್ಟೆಲ್ಲ ಅನೌನ್ಸ್ ಆಗಿದೆ ಯಾಕಂತಂದರೆ ಕೇವಲ ಒಂದು ಧ್ಯಾನ ಮಂದಿರದಲ್ಲಿ ಆರೋಗ್ಯ ಎಲ್ಲರೂ ಚೆನ್ನಾಗಿ ಕಾಪಾಡ್ಕೊಳ್ರಿ ಯಾಕಂತಂದರೆ ಇವತ್ತು ವಿವೇಕಾನಂದ ಜಯಂತಿ ಕೂಡ ಹೌದು ಇವತ್ತು ಅವ್ರು ಹೇಳ್ತಾರೆ ಒಂದು ನಮ್ಮ ಆಸ್ತಿ ಅಂತಸ್ತು ಕಳ್ಕೊಂಡ್ರೆ ಹೋಗೋದು ಏನೂ ಇಲ್ಲ ಹಣ ಅಧಿಕಾರ ಕಳ್ಕೊಂಡ್ರೆ ಹೋಗೋದೇನು ಇಲ್ಲ ಆರೋಗ್ಯವನ್ನು ಕಳ್ಕೊಂಡ್ರೆ ಕೂಡ ಹೋಗೋದೇನು ಇಲ್ಲ ಆದರೆ ಸ್ವಾಭಿಮಾನವನ್ನು ಕಳೆದುಕೊಂಡ್ರೆ ಸರ್ವಂ ಕಳೆದುಕೊಂಡಂಗೆ ಅಂತಕ್ಕಂಥ ಶಾಶ್ವತ ಸತ್ಯವನ್ನು ಅವರು ನಮ್ಮ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ ಬಂಧುಗಳೇ ಈ ಸಮಯಕ್ಕೆ ನನ್ನ ಸುಕನ್ಯಾವ್ರಿಗೆ ರವಣ್ಣವ್ರಿಗೆ ಮತ್ತೆ ಎಲ್ಲರಿಗೂ ಈ ತಂಡದವ್ರಿಗೆ ನನ್ನ ಕರೆದು ಎರಡು ಮಾತು ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನೀವು ಮತ್ತೊಮ್ಮೆ ಮಗದೊಂಬೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಶಶಿಕಲಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಈಗ ನಮ್ಮ ಮುಖ್ಯವಾಗಿ ಲೋಕಲ್ ಕಾರ್ಪೊರೇಟರ್ ಅವರದ ಅವಶ್ಯಕತೆ ಎಲ್ಲರಿಗೆ ಇದೆ ಅವರ ಜವಾಬ್ದಾರಿ ಕೂಡ ಹೆಚ್ಚಿದೆ ನಾನು ಹನುಮಂತ ಅವರು ಈ ಸಂದರ್ಭವಾಗಿ ಎಲ್ಲರಿಗೂ ನಮಸ್ಕಾರ ನನಗೆ ಸರಿಯಾಗಿ ಮಾತಾಡಕ್ ಬರೋದಿಲ್ಲ ಫಸ್ಟ್ ಪಾಯಿಂಟ್ ಇಲ್ಲಿ ಸ್ವಾಮಿಗಳಿಗೆ ಮತ್ತು ನಮ್ಮ ಅಣ್ಣನಾದ ಎಲ್ಲರಿಗೂ ಅಕ್ಕನಾದ ಶಶಿಕಲಾ ಕಾಸುಮ ಅವರಿಗೆ ಸುಕನ್ಯಾ ಮೇಡಮ್ ಮತ್ತು ರಾಜೇಶ್ವರಿ ಮೇಡಮ್ ನಮಗೆ ಪರಿಚಯಸ್ಥರು ಆಮೇಲೆ ನಮ್ಮ ಹೆಣ್ಣುಮಕ್ಕಳು ಕೂಡ ಇಲ್ಲಿಗೆ ಧ್ಯಾನ ಮಾಡಕ್ ಬರ್ತಿದ್ರು ಆಮೇಲೆ ಇಲ್ಲಿ ಎಲ್ಲ ಇರೋ ನನ್ನ ಅಕ್ಕ ತಂಗಿಯರು ನನಗೆ ಭಾಳ ಜನ ಪರಿಚಯ ಇದಾರೆ ಇನ್ನು ಕೆಲವು ಜನ ಪರಿಚಯ ಇಲ್ಲ ಆ ಥರ ಹಂಗಾಗಿ ನಾನು ಕೂಡ ಎರಡು ಮಾತಾಡ್ಬೇಕಂತ ಅಣ್ಣವ್ರು ಹೇಳಿದ್ರೆ ಹೇಳ್ತಿದ್ರೆ ದಯಮಾಡಮ್ಮ ಈ ಒಂದು ಹೋದ ವರ್ಷನೇ ಭಾಳ ಪ್ರಾಬ್ಲಮ್ ಆಯಿತು ಎಮ್ ಎಲ್ ಎ ಸರ್ ಬಂದು ಅದಕ್ಕೆ ಎಲ್ಲ ಒಂದು ಕಾರಣಭೂತರಾಗಿ ಮಾಡ್ರಮ್ಮ ಅಂತೇಳಿ ನಿಮಗೆಲ್ಲ ಬೆನ್ನೆಲುಬಾಗಿ ನಮ್ಮ ಸಾರವರು ಜನಪ್ರಿಯ ಶಾಸಕ ಗಾಲಿ ಸೋಮ್ ಸೆಕ್ರೆಟರಿ ಸಾರವರು ಅವರು ಒಂದು ಇದು ಬೆನ್ನೆಲುಬಾಗಿ ನಮಗೆ ನಿಂತು ಇದ್ದಾರೆ ಅವರ ಪರವಾಗಿ ನಾನು ಪಾಲಣ್ಣವರು ಮತ್ತು ಮೋದ್ಕರ್ ಸೀರಣ್ಣವರು ನಾವೆಲ್ಲ ಇಲ್ಲೇ ಇರ್ತೀವಿ ಆಮೇಲೆ ಇನ್ನೊಂದು ಹೇಳಕ್ಕೆ ಏನಂದ್ರೆ ಪಾಲಣ್ಣವರು ಅಣ್ಣವ್ರು ಬಂದಾರ ನಮ್ಮ ವಾರ್ಡಲ್ಲಿ ಪಾರ್ಕ್ಗಳು ಬಂದವ ಇಲ್ಲಿ ಲೈಟ್ ಐಮ್ಯಾಕ್ಸ್ ಲೈಟ್ ಆಗಲಿ ಪಾರ್ಕ್ ಉದ್ಯಾನವನ ಥರ ಆಗಲಿ ಅಣ್ಣನಿಗೆ ಹೇಳಿನಿ ಆ ಮಾತು ಕೂಡ ಅಣ್ಣವರು ಏ ಇಲ್ಲಪ್ಪ ಐಮ್ಯಾಕ್ಸ್ ಲೈಟ್ ಅಂತ ಏನಿದೆ ಅಣ್ಣರಿಗೆ ಇಲ್ಲ ಹನುಮಂತಪ್ಪ ನಿಮಗೆ ನಾನು ಕಂಪಲ್ಸರಿ ನಾವೆಲ್ಲ ಅಣ್ಣ ತಮ್ಮ ಒಂದೇ ರೀತಿ
ನಮಗೆ ಒಂದು ಅಭಿವೃದ್ಧಿ ಆಗಬೇಕು ಅಂತ ನಾನು ಕೂಡ ಪಣ ತೊಟ್ಟು ಒಬ್ಬ ಅಧ್ಯಕ್ಷ ಆಗಿ ಬಂದಿದ್ದೆ ನಿಮ್ಮ ಸಹಕಾರದ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟರು ಅಣ್ಣವರು ಆಮೇಲೆ ಅಮ್ಮ ಕರೋನಾ ಕರೋನಾ ಒಂದು ಬಂದಿತ್ತು ಎಲ್ಲರೂ ಎರಡು ಲಸಿಕೆ ಹಾಕಿಸಿರ್ಬೇಕು ಅಂತ ನಾನು ಹಾಕಿರ್ಬೋದು ಅಂತ ನನ್ನ ಅನಿಸಿಕೆ ದಯಮಾಡಿ ಎಲ್ಲರೂ ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ಮಾಡಿ ಮನೆಯಲ್ಲಿ ಸ್ವಲ್ಪ ಜಾಗ್ರತೆ ಇರ್ತಾರೆ ಆಮೇಲೆ ಇನ್ನೊಂದು ಇವಾಗ ನಮ್ಮ ಆರೋಗ್ಯ ಪಾಲಿಕೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತ ಮಾಡಾರ ನಾವು ದಯಮಾಡಿ ಹಸಿ ಕಸ ಒಣ ಕಸನ ವಿಂಗಡಿಸಿಕೊಟ್ಟು ಎಲ್ಲ ಸಹಕಾರ ಮಾಡಿದ್ರೆ ಕಸನ ನಾವು ಅವಾಯ್ಡ್ ಮಾಡಿ ಮನೆ ಹತ್ರ ಹೊರಗಡೆ ಬಿಸಾಕದಂಗ ಎಲ್ಲರೂ ಸ್ವಲ್ಪ ಜಾಗ್ರತೆ ನಡೆಕಬೇಕಂತ ನನ್ನ ಒಂದು ಇದು ಆಮೇಲೆ ನಿಮ್ಮ ಸಹಕಾರ ಹಿಂಗೆ ಇರಬೇಕು ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿ ಸೇವಕಿಯಾಗಿ ಕೆಲಸ ಮಾಡಬೇಕಂತಾನೆ ನಿಮ್ಮ ಹುಡುಗಾಗಿ ಬಂದಿದ್ದೀನಿ ದಯಮಾಡಿ ನೀವು ನನ್ನ ಯಾವಾಗಲೂ ಏನೇ 24,000 ಸಂಸ್ಕೃತ ಸಾರ ಹಿಂದೆ ಇರೋ ಹುಡುಗ ನಾನು ಯಾವಾಗಲೂ ಫೋನ್ ಅನುಬಂಧ ಅಂದ್ರೆ ಓಡಿ ಬಂದು ಅಕ್ಕ ಏನು ಅಣ್ಣ ಅಂತ ಬಂದು ಮಾಡ್ತೀನಿ ದಯಮಾಡಿ ಮೊದಲೆಲ್ಲ ಶಶಿಕಲಕ್ಕ ಇದ್ರು ಅವರು ಅವರು ಒಂದಿಂದ ನಮಗೆ ನಾನು ಬಂದಿನಿ ಹಂಗೆ ಸುಮರೆಡ್ಡಿ ಎಲ್ಲರೂ ಇನ್ನೂ ಒಂದು ಹೇಳ್ಬೇಕಂದ್ರೆ ಹೇಳಮ್ಮ ಆದಿ ಶಕ್ತಿ ಅಂದ್ರೆ ಒಂದು ಇದು ಆ ಶಕ್ತಿ ನೀವು ಆ ಶಕ್ತಿ ಅಂತ ಇದ್ರೇನೆ ಒಂದು ಗಣಮಗಾಗಲಿ ಯಾರಾದ್ರೂ ನಡೆಸಬಹುದು ಇದು ಹೇಳಕ್ ಇಷ್ಟಪಡ್ತೀನಿ ದಯಮಾಡಿ ನೀವು ಒಂದು ಆದಿ ದೇವ ಆದಿ ಶಕ್ತಿ ಇದ್ದಂಗ ನಿಭಾಯಿಸಬಹುದು ನನಗೆ ಮತ್ತೆ ನಮ್ಮ ಸಾರ್ ನಗರ ಶಾಸಕರು ಸೋಮ ಸಗರ್ ಸರ್ ಕೂಡ ಹಿಂಗೆ ಇರ್ಬೇಕು ಅಂತ ಹೇಳಿ ಎರಡು ಮಾತು ತಿಳಿಸ್ತಾರೆ ಗುಡ ಅಧ್ಯಕ್ಷರಿಗೆ ನಂದೊಂದು ಮನವಿ ನಂದೊಂದು ಮನೆ ಅಂದ್ರೆ ನನ್ನ ಸ್ವಾರ್ಥ ಮನವಿ ಅಲ್ಲ ಎಲ್ಲರೂ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಸಾರ್ ಸೋಮಶೇಖರ ರೆಡ್ಡಿ ಸರ್ ಬಂದು ಬುನಾದಿ ಹಾಕಿ ಈ ಒಂದು ಮಟ್ಟಕ್ಕೆ ತಂದಿದ್ದಾರೆ ಪಿರಮಿಡ್ ಬಹಳ ಅದ್ಭುತವಾಗಿ ಆಗಿದೆ ನಾವು ಒಂದೇ ಒಂದು ಕೋರಿಕೆ ಏನಪ್ಪ ಅಂದ್ರೆ ಇಲ್ಲಿ ಒಂದು ಬೋರು ಒಂದು ಶೌಚಾಲಯ ಯಾಕಂದ್ರೆ ಹುಣ್ಣಿಮೆ ಧ್ಯಾನ ಮಾಡುವಾಗ ಹೆಣ್ಮಕ್ಳು ಬಹಳ ಜನ ಬರ್ತಾರೆ ಸರ್ ಇಲ್ಲಿ ಹೊರಗಡೆ ಹೋಗಕ್ಕೆ ತುಂಬಾ ತೊಂದರೆ ಆಗ್ತಿದೆ ಹಾಗಾಗಿ ಒಂದು ಬೋರು ಒಂದು ಶೌಚಾಲಯ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ ದಯಮಾಡಿ ಒಂದು ಹೆಲ್ಪ್ ಮಾಡಿ ಸರ್ ಅಂತ ನಾನು ಕೇಳ್ತಾ ಇದ್ದೀನಿ ಶೌಚಾಲಯ ಒಂದು ಮಾಡಿದ್ರೆ ಹೆಣ್ಮಕ್ಳು ಕೊಡ್ತಾರೆ ಅಲ್ಲಿ ಮಾಡ್ತಾರ ಇದಾರೆ ಮೀಟಿಂಗ್ ಯೂಸ್ ಮಾಡೋ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಮ ಸೈಟಲ್ಲಿ ಆಗಿರೋ ಪಿರಮಿಡ್ ಧ್ಯಾನಕ್ಕೆ 8ನೇ ವರ್ಷದ ಶುಭಾಶಯಗಳು ವೇದಿಕೆ ಮೇಲೆ ಅಲಂಕರಿಸಿದ ಎಲ್ಲ ಜನರಿಗೆ ಪ್ರಥಮವಾಗಿ ಧನ್ಯವಾದಗಳು ನಮ್ಮ ಬುಡಾ ವತಿಯಿಂದ ಇಲ್ಲಿ ಯಾವುದೇ ಥರ ಕೆಲಸ ಆಗಬೇಕು ಹನುಮಂತನ ಹೇಳಿದ್ದೀನಿ ನಾನು ಅಣ್ಣ ನೀನು ದಿಕ್ಕು ಏನು ಬೇಕಂತ ಹೇಳು ಲೈಟ್ ಬೇಕು ಮೇಡಮ್ ಅಂದರು ಅಲ್ಲಿ ಟಾಯ್ಲೆಟ್ ಇದಿಲ್ಲ ಒಂದು ಅಂತೇಳಿ ಅದನ್ನು ನಾನು ಖಂಡಿತವಾಗಿ ನಿರ್ವಹಿಸ್ಕೊಡ್ತೀನಿ ಅಂತೇಳಿ ಮಾತು ಕೊಡ್ತೀನಿ ಸ್ವಾಭಾವಿಕವಾಗಿ Thank you.
ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಎಲ್ಲ ಇದ್ದೀರಲ್ಲ ಅಧ್ಯಕ್ಷರೇ ನಾನು ಸುಕನ್ಯಾಜಿ ಅವರು ಅವರ ಮನೆಯವರು ಹಿಂದೆ 5 ವರ್ಷದಿಂದ ಬಂದಿರುವ ಕಿಲಿಗೆ ನಾನು ಏನವ ಅನ್ಪೂರ್ಣ ಅವರ ಮನೆಯಲ್ಲಿ ಇದ್ದಾಗ ಆಗ ನಾನು ಇಲ್ಲಿ ಕರ್ಕೊಂಡು ಬಂದ್ರು ಸುಕನ್ಯಾಜಿ ನೆನಪಿರಬಹುದಲ್ಲ ತಾಯಿ ಸುಕನ್ಯಾವರೇ ಇಲ್ಲಿ ಇಲ್ಲಿ ಸುಕನ್ಯಾಜಿ ಅವರೇ ಕೇಳಿಸ್ತಾ ಇಲ್ಲ ಇಲ್ಲಿ ಇಲ್ಲಿ ಅವತ್ತು ರಾತ್ರಿ ಕರ್ಕೊಂಡು ಬಂದ್ರಲ್ಲ ನಾನು ಇದೆ ತಾನೆ ನನಗೆ 5 ವರ್ಷಗಳ ಹಿಂದೆ ಇಲ್ಲಿ ಕರ್ಕೊಂಡು ಬಂದ್ರು ಇಲ್ಲಿ ತೋರಿಸಿದ್ರು ನಾನು ನೋಡಿ ತುಂಬಾ ಸಂತೋಷಪಟ್ಟೆ ಊರಿಗೊಂದು ದೇವಾಲಯದ ಕಾನ್ಸೆಪ್ಟ್ ಇತ್ತು ಪ್ರತ್ಯೇಕವಾಗಿ ಮಾಡೋದು ಆ ತರ ರಾಜರುಗಳೆಲ್ಲ ಬೇರೆ ಬೇರೆ ರೀತಿ ಮಾಡ್ತಾ ಇದ್ರು ಈಗ ನನಗೆ ದೊಡ್ಡ ಹೆಮ್ಮೆ ಆಗ್ತಾ ಇರೋದು ಮುರುಡಾದಿಂದ ಒಂದು ಧ್ಯಾನಾಲಯ ಆಗಿದೆ ಇಲ್ಲಿ ದೇವಾಲಯಗಳಾಗೋದು ಬೇರೆ ಧ್ಯಾನಾಲಯಗಳಾಗೋದು ಬೇರೆ ಪ್ರಾಯಶಃ ನಾನು ಉಳಿದ ವಿಷಯ ಆಮೇಲೆ ಮಾತಾಡ್ತೇನೆ ರಾಜ್ಯವನ್ನು ಆಳ್ತಕ್ಕಂತವರು ದೇಶವನ್ನು ಆಳುವವರು ಈ ಅವರಿಗೆ ದೇವರು ಅಂತ ಪ್ರತ್ಯೇಕ ಹೇಳ್ತಾ ಗೊತ್ತಾ ನಿಮಗೆ ರಾಜ ಪ್ರತ್ಯಕ್ಷ ದೇವತಃ ಹಾಗೆ ಇವತ್ತು ಬಳ್ಳಾರಿಯ ನಗರದ ಪ್ರತ್ಯಕ್ಷ ದೇವ ಯಾರು ದೇವತೆ ಯಾರು ರಾಜ ಪ್ರತ್ಯಕ್ಷ ದೇವತ ಅಂದಾಗ ಈ ಬಳ್ಳಾರಿ ನಗರ ಪ್ರತ್ಯಕ್ಷ ದೇವರು ಯಾರಪ್ಪ ಬಳ್ಳಾರಿ ನಗರಾಭಿವೃದ್ಧಿ ಸಚಿವರು ಸಾರಿ ಚೇರ್ಮನ್ ಸಚಿವರು ಬರೋದಿಲ್ಲ ಬಳ್ಳಾರಿಯ ನಗರಾಭಿವೃದ್ಧಿ ಅಧ್ಯಕ್ಷರಾದಂತ ಅವರು ಈಗ ಈ ಬಳ್ಳಾರಿಯ ಪ್ರಥಮ ಪ್ರಜೆ ಹೌದಲ್ಲಪ್ಪ ಈಗ ಮೇಯರ್ ಇಲ್ಲಿ ಮೇಯರ್ ಇದ್ದಾರೆ ಇದಕ್ಕೆ ಅವರೇ ತಾನೆ ಅಧ್ಯಕ್ಷ ಸಿಎಂ ಅವರೇ ತಾನೆ ಈಗ ಬಳ್ಳಾರಿ ನಗರಕ್ಕೆ ಸೂಕ್ಷ್ಮ ತಿಳ್ಕೊಳ್ಳಿ ಉಳಿದ ಚೀಫ್ ಮಿನಿಸ್ಟರ್ ಆಫ್ ದಿಸ್ ಬಸ್ ಬಳ್ಳಾರಿ ಸಿಟಿ ಪಾಲವರ ಪಾಲಣ್ಣ ಪಾಲಾಕ್ಷಣ ಬರೀ ಪಾಲಣ್ಣ ಪಾಲು ಪಾಲು ಹೌದು ಪಾಲು ಹೌದು ಪಾಲಣ್ಣ ಅಂದ್ರೆ ರಕ್ಷಣೆ ಮಾಡುವಂತ ಪಾಲಕರು ನಮ್ಮನ್ನೆಲ್ಲ ರಕ್ಷಣೆ ಮಾಡೋರು ಬಳ್ಳಾರಿ ನಗರದವ್ರನ್ನ ಗೊತ್ತಾಯ್ತಾ ಪಾಲು ಅಂದ್ರೆ ಹಾಲು ಹಾಲಾಗಿ ನಮ್ಮನ್ನ ಅಮೃತ ಕೊಡೋರು ಬಹಳ ಸಂತೋಷ ದಿವ್ಯಾಮೃತವನ್ನ ಕುರು ಹೆಸರನ್ನ ಅವರ ತಾಯಿ ತಂದೆ ಅವರಿಗೆ ಕೊಟ್ಟಿದ್ರು ಮುಂದೆ ನೀನು ಪಾಲು ಕೊಡೋನು ಎಲ್ಲರೂ ಪಾಲಿಸುವಂತ ಹಾಗೂ ನಗರ ಅಭಿವೃದ್ಧಿ ಅಧ್ಯಕ್ಷನಾಗಿರ್ತಕ್ಕಂತ ಆಶೀರ್ವಾದ ಮಾಡಿದ್ರು ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ ಜೊತೆಗೆ ನೀವು ಬಂದು ಎಷ್ಟು ವರ್ಷ ಆಯ್ತು ಈಗ ಅಧ್ಯಕ್ಷರಾಗಿ ಇತ್ತೀಚೆಗೆ 4 ತಿಂಗಳಾಯ್ತಂತೆ ಬಹಳ ಸಂತೋಷ ತಾವು ಸರಳಾಗಿ ಹೆಂಗಿದ್ದೀರಿ ಏನ ಜೊತೆಗಿದ್ದೀರಿ ಮತ್ತು ಬಳ್ಳಾರಿಯ ನಗರದ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕಾಯ್ದುಕೊಂಡು ಹೋಗ್ತಾ ಇದ್ದೀರಿ ಬಳ್ಳಾರಿಯ ನಗರ ಪಾಲಿಕೆ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆಲ್ಲ ನಮ್ಮ ಕಾರ್ಪೊರೇಟರ್ಸ್ ಗಳಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದ ಸಲ್ಲಿಸ್ತಾ ನಗರದಲ್ಲಿ ನನ್ನ ವಿನಂತಿ ಪಾರ್ಕಿಂಗ್ ಒಂದು ಪಿರಮಿಡ್ ಕೇಂದ್ರವನ್ನು ಸ್ಥಾಪನೆ ಮಾಡೋ ಸಂಕಲ್ಪ ತಾವು ಮಾಡಬೇಕು ದೇವಾಲಯಗಳಲ್ಲಿ ದೇವಾಲಯ ಇರ್ತದೆ ಒಬ್ಬ ಪೂಜಾರಿ ಇರ್ತಾನೆ ಭಕ್ತರು ಬರ್ತಾರೆ ಆದರೆ ಈ ಧ್ಯಾನಾಲಯದಲ್ಲಿ ಯಾರೋ ಪೂಜಾರಿ ಇಲ್ಲ ಎಲ್ಲರಿಗೂ ಮುಕ್ತ ಅವಕಾಶ ಇಲ್ಲಿ ಜಾತಿ ಭೇದಗಳಿಲ್ಲ ಭಾಷಾ ಭೇದಗಳಿಲ್ಲ ಹೆಣ್ಣು ಗಂಡುಗಳ ಭೇದವಿಲ್ಲ ಯಾರು ತನ್ನನ್ನು ತಾನು ಕಾಣ್ಕೋಬೇಕು ಅಂತಾರೋ ಯಾರು ತನ್ನನ್ನು ತಾನು ಉದ್ಧಾರ ಮಾಡ್ಕೋಬೇಕು ಅಂತಾರೋ ದುಃಖದಿಂದ ನಿವೃತ್ತಿ ಹೊಂದಬೇಕು ದುಃಖದಿಂದ ಪಾರಾಗಬೇಕು ಅಂತಾರೋ ಅವರೆಲ್ಲರಿಗೂ ಇರ್ತಕ್ಕಂತಹದ್ದೇ ಧ್ಯಾನ ಸೂತ್ರ ಆ ಧ್ಯಾನವನ್ನು ನಿರ್ವಿಘ್ನವಾಗಿ ಮಾಡಲಿಕ್ಕೆ ಅವರು ಕೆಲವರು ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ ಮನೆಗಳಲ್ಲಿ ಧ್ಯಾನ ಪಿರಮಿಡ್ ಮಾಡಲಿಕ್ಕೆ ಹಾಗೂ ಕೆಲವರು ಇರೋದಿಲ್ಲ ಹಾಗಾಗಿ ಸಾರ್ವತ್ರಿಕವಾಗಿ ಸರ್ವರನ್ನು ಉದ್ಧಾರ ಮಾಡತಕ್ಕಂತ ಒಂದು ಪಿರಮಿಡ್ ಕಲ್ಪನೆ ಸಾರ್ವಜನಿಕ ಪಾರ್ಕ್ಗಳಲ್ಲಿ ಒಂದೊಂದಿದ್ರೆ ಎಲ್ಲರೂ ಕೂಡ ಅನುಕೂಲ ಆಗುತ್ತದೆ ಅವರ ಉದ್ಧಾರ ಆಗ್ತದೆ ಅನ್ನೋದು ನನ್ನ ಚಿಂತನೆ ನಾನು ತಮಾಷೆ ಹೇಳ್ತಾ ಇಲ್ಲ ಇಲ್ಲಿ ಪಾರ್ಕ್ಗಳಲ್ಲಿ ಆರೋಗ್ಯಕವಾಗಿ ವಾಕ್ ಮಾಡ್ಲಿಕ್ಕೆ ಬರ್ತಾರೆ ಆಕ್ಸಿಜನ್ ಸಿಗ್ತದೆ ಅಂತ ಹೇಳ್ತಾರೆ ತನು ಮನ ಭಾವ ತನುವಿನ ಆರೋಗ್ಯದ ಜೊತೆಗೆ ಮನಸ್ಸಿನ ಶಾಂತಿ ಭಾವಕ್ಕೆ ದಿವ್ಯತೆ ಇವೆಲ್ಲವನ್ನ ಕೊಡ್ತಕ್ಕಂತಹ ಶಕ್ತಿ ಈ ಪಾರ್ಕ್ನಲ್ಲಿ ಆಗಬೇಕು ಪಾರ್ಕ್ನಲ್ಲಿ ಮಕ್ಕಳಿಗೆ ಆಟಕ್ಕೂ ಅವಕಾಶಗಳಾಗಿರಬೇಕು ವಾಕಿಂಗ್ ಮಾಡ್ಕೊಳ್ತಕ್ಕಂಥವ್ರು ಅವಕಾಶ ಆಗಿರಬೇಕು ಮತ್ತೆ ಧ್ಯಾನದ ಮೂಲಕ ತಮ್ಮ ತಮ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ತಮ್ಮ ತಮ್ಮ ಉದ್ಧಾರ ಮಾಡಿಕೊಳ್ತಕ್ಕಂತಹ ಒಂದು ಭವ್ಯ ದಿವ್ಯ ತಾಣಗಳಾಗಿ ರೂಪುಗೊಳ್ಳಬೇಕು ಆ ದಿಶೆಯಲ್ಲಿ ಪ್ರಾಯಶಃ ಬಳ್ಳಾರಿ ನಗರ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿ ಈ ವಾರ್ಡ್ ಎಷ್ಟು ಯಾವ ಪಾರ್ಕ್ಗಳಿದ್ದಾವೆ ಎಲ್ಲ ವಾರ್ಡ್ ಪಾರ್ಕ್ಗಳು ಇಂತಹ ಒಂದು ಪಿರಮಿಡ್ ಅನ್ನು ಮಾಡುವುದರ ಮೂಲಕ ಒಂದು ನಯ ದಿಶೆಯನ್ನ
राष्ट्र के होस मार्गवान नम बलारिया नगर अभिवृद्धि अध्यक्ष चेरमन बालाजी और उपाध्यक्ष लीडर सो नमेल कॉर्पोरेटर्स एलू ना विनती मातने नोड़ निम अधिकार एस्ट दिवस गोतिर गंदवशन कल्कबे ऐन यूनिकल को स्वस्थ भारत स्वच्छ भारत स्वच्छ भारत स्वस्थ भारत अस्टेल दिव्य भारत द एम ऑफ अवर इंडियन कल्चर डिवाइनिटी अहिंसे आध्यात्म मेले अहिंसे आध्यात्म स्पिरिचुअलिज्म तरहदिय मेले ना विश्व गुरु निवे भारतीय स्वामी विवेकानंद जी जन्म जयंती आगे ಇದೇ ಜಗತ್ತಿನ ಮೂಲೆ ಮೂಲೆಗೆ ಹೋಗಿ ಭಾರತೀಯ ಭವ್ಯತೆಯನ್ನ ದಿವ್ಯತೆಯನ್ನ ಎತ್ತಿದಂತ ವಿವೇಕಾನಂದರ ಪರಂಪರೆಯವರು ನಾವು ಹಾಗಾಗಿ ನಾವು ಜಗತ್ತಿನಾದ್ಯಂತ ಆಧ್ಯಾತ್ಮ ಪ್ರಚಾರ ಮಾಡುವುದರ ಜೊತೆಗೆ ನಮ್ಮ ನಮ್ಮ ಊರುಗಳನ್ನ ನಮ್ಮ ನಮ್ಮ ನಗರಗಳನ್ನ ನಮ್ಮ ನಮ್ಮ ರಾಜ್ಯಗಳನ್ನ ಸ್ವಚ್ಛ ಭಾರತ ಸ್ವಸ್ಥ ಭಾರತ ದಿವ್ಯ ಭಾರತವನ್ನಾಗಿ ಮಾಡಿ ಜಗತ್ತಿನಲ್ಲಿ ಅದ್ಭುತ ಕ್ರಾಂತಿಯನ್ನ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರೂ ಹೇಳಿ ತಾವು ಇದರ ಬಗ್ಗೆ ಸಂಕಲ್ಪ ಮಾಡಿ ಈಗ ಇದೇ ರೀತಿ ಏನು ಸುಕನ್ನಾ ತಾಯಿ ಅವರವರ ಪರಿವಾರ ಅವರ ಟೀಮ್ ಪಿರಮಿಡ್ ಗ್ರೂಪ್ ನವರು ಹಗಲು ಹೊತ್ತು ಕಷ್ಟಪಟ್ಟು ಇದನ್ನೇನ್ ಮಾಡಿದ್ದಾರೆ ಸುಂದರವಾದ ದಿವ್ಯ ತಾಣ ಮಾಡಿದ್ದಾರೆ ನೀವು ಹೇಳಂಗೆ ನಾನು ಬಂದ ನೋಡಿದ್ದೆ ಏನೂ ಇರಲಿಲ್ಲ ಇಷ್ಟು ಚೆನ್ನಾಗಿದೆ ಸುತ್ತ ಗಿಡ ಮರಗಳು ಬರಲಿ ಹೂವು ಬರಲಿ ಬರ್ತಿದ ಹಾಗೆ ನಿಮಗೆ ಸತ್ಯಂ ಶಿವಂ ಸುಂದರಂ ಈ ಪರಮಾತ್ಮನ ಸೃಷ್ಟಿಯಲ್ಲಿ ಕಾಣಲಿ ಅತಿಮಾನಸ ಶಕ್ತಿಯ ಅವತರಣ ಅದಕ್ಕೆ ಸುಪ್ರಾಮೆಂಟಲ್ ಕಾನ್ಶಿಯಸ್ನೆಸ್ ಅಂತ ಕರೀತಾರೆ ಅವರಿಂದ ಮಾಸ್ಟರ್ಗಳು ಇಲ್ಲಿ ದಿವ್ಯ ಶಕ್ತಿಯ ಅವತರಣ ಆಗತಕ್ಕಂತ ಒಂದು ಕೆಲಸ ಪಿರಮಿಡ್ ಗಳ ಮೂಲಕ ಆಗ್ತದೆ ಆ ಕಾರಣಕ್ಕಾಗಿ ತಾ ಪಿರಮಿಡ್ ಅನ್ನು ರಚನೆ ಮಾಡಬೇಕು ಅಂತ ಹೇಳಿ ಹೇಳಿ ಅದಕ್ಕೆ ಏನು ಬಹಳ ದೊಡ್ಡ ಖರ್ಚು ಬರೋದಿಲ್ಲ ಸಿಂಪಲ್ ಬಟ್ ವೈಜ್ಞಾನಿಕವಾಗಿ ಬಹಳ ಸುಂದರವಾಗಿ ಅದನ್ನು ಮಾಡುವುದರ ಮೂಲಕ ಒಂದು ಇತಿಹಾಸವನ್ನು ತಾವು ನಿರ್ಮಾಣ ಮಾಡಿ ತಮ್ಮ ಜೀವನ ಸಾರ್ಥಕವಾಗಲಿ ಅವರು ಹೇಳಿದ ನೀವು ಹಾಲು ಕುಡಿಸ್ತೀರಿ ಹಾಲು ಕುಡಿಸು ಪಾಲನೆ ನೀವು ಹಾಲು ಕೊಡೋರು ಹಾಲು ಕುಡಿಸುವುದರ ಜೊತೆ ಜೊತೆಗೆ ಆಧ್ಯಾತ್ಮದ ದಿವ್ಯಾಮೃತವನ್ನ ಆತ್ಮಾನುಭವ ಅನುಭವಾಮೃತವನ್ನು ಉಣಿಸತಕ್ಕಂತ ಮಾ ಕೆಲಸ ತಮ್ಮಿಂದಾಗಲಿ ಬಸವಣ್ಣ ನಿಮ್ಮ ಶಕ್ತಿ ಕೊಡಲಿ ಶರಣು ಶರಣಾರ್ಥಿ ಓಂ ಧನ್ಯವಾದಗಳು ಸ್ವಾಮೀಜಿಗಳು ಕರ್ತವ್ಯ ಬೋಧನೆ ಮಾಡಿದಿರಿ ಮತ್ತೆ ಬಂದ ಅತಿಥಿಗಳು ಎಲ್ಲರೂ ಬಿಜಿ ಇದ್ರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸೋಣ ಥ್ಯಾಂಕ್ ಯು ಮಸ್ಸಸ್ ಒಂದು 5 ನಿಮಿಷ ಧ್ಯಾನದಲ್ಲಿ ಎಲ್ಲರೂ ಒಂದು 5 ನಿಮಿಷ ಧ್ಯಾನದಲ್ಲಿ ಕೂಡ್ರಿ ಒಂದು 5 ನಿಮಿಷ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ಊಟದ ಏರ್ಪಾಟು ಕೂಡ ಮಾಡಿದ್ದಾರೆ ಒಂದು 5 ಮುಂದುವರಿಯುತ್ತೆ ಕಾರ್ಯಕ್ರಮದ ನಂತರ ಊಟ ಕೂಡ ಇರುತ್ತೆ ಮತ್ತೆ ಸ್ವಾಮೀಜಿಯವರ ಸಂದೇಶ ಇರುತ್ತೆ ಅನೇಕ ಜನ ಸೀನಿಯರ್ ಮಾಸ್ಟರ್ಸ್ ಸಂದೇಶ ಕೂಡ ಇರುತ್ತೆ ದಯವಿಟ್ಟು ಒಂದು 5 ನಿಮಿಷ ಶಾಸ್ತ್ರದ ಕಡೆ ಗಮನ ಇಟ್ಟು ಆರಾಮ ಕೂಡ್ರಿ ಇವತ್ತು ನಗರಾಭಿವೃದ್ಧಿ ವತಿಯಿಂದ ಪಾರ್ಕ್ನಲ್ಲಿ ಒಂದು ಪಿರಮಿಡ್ ಬಂದಿದೆ ಅದು ಎರಡನೇ ವಾರ್ಷಿಕೋತ್ಸವದ ಸಂದರ್ಭವಾಗಿ ನಾವು ಎಲ್ಲರೂ ಕೂಡ ಬಂದು ಸೇರಿದೀವಿ ಒಂದು 5 ನಿಮಿಷ ಧ್ಯಾನ ಮಾಡಿ ಕಾರ್ಯಕ್ರಮನ ಮುಂದುವರಿಸೋಣ ಎಚ್ಚರಾಗೋ ತಮ್ಮ ಎಚ್ಚರಾಗೋ ಮರೆತು ನೀನು ಮಲಗಬೇಡ ಎಚ್ಚರಾಗೋ ಎಚ್ಚರಾಗೋ ತಮ್ಮ ಎಚ್ಚರಾಗೋ ಮರೆತು ನೀನು ಮಲಗಬೇಡ ಎಚ್ಚರಾಗೋ ಭವದ ಕನಸ ಕಾಣಬೇಡ ಎಚ್ಚರಾಗೋ ಮೋಹ ಪಾಶದುದಿಕೆ ತೆಗೆದು ಎಚ್ಚರಾಗೋ ಮತ್ತೆ ಸಿಗದು ಮನುಜ ಜನ್ಮ ಎಚ್ಚರಾಗೋ ವ್ಯರ್ಥವಾಗಿ ಹೋಗಬೇಡ ಎಚ್ಚರಾಗೋ ಎಚ್ಚರಾಗೋ ತಮ್ಮ ಎಚ್ಚರಾಗೋ ಮರೆತು ನೀನು ಮಲಗಬೇಡ ಎಚ್ಚರಾಗೋ ಕಾಮ ಕ್ರೋಧ ಮದಗಳಿಂದ ಎಚ್ಚರಾಗೋ ಅಹಂಕಾರದಿಂದ ನೀನು ಎಚ್ಚರಾಗೋ ಸುಡುವ ರಾಗ ದ್ವೇಷದಿಂದ ಮುಕ್ತನಾಗೋ ಹೆಣ್ಣು ಹೊನ್ನು ಮಣ್ಣಿನಿಂದ ಎಚ್ಚರಾಗೋ ಎಚ್ಚರಾಗೋ ತಮ್ಮ ಎಚ್ಚರಾಗೋ ಮರೆತು ನೀನು ಮಲಗಬೇಡ ಎಚ್ಚರಾಗೋ ನರಳಿ ನರಳಿ ಸಾಯಬೇಡ ಎಚ್ಚರಾಗೋ
ಮತ್ತೆ ಮತ್ತೆ ಹುಟ್ಟಬೇಡ ಎಚ್ಚರಾಗೋ ಹೇಳಿ ಕೇಳಿ ಬರದು ಸಾವು ಎಚ್ಚರಾಗೋ ಸಗುಣ ರೂಪ ಗುರುವು ಬಂದ ಎಚ್ಚರಾಗೋ ಎಚ್ಚರಾಗೋ ತಮ್ಮ ಎಚ್ಚರಾಗೋ ಮರೆತು ನೀನು ಮಲಗಬೇಡ ಎಚ್ಚರಾಗೋ ಸಗುಣ ರೂಪ ಗುರುವು ಬಂದ ಎಚ್ಚರಾಗೋ ಮರೆತು ನೀನು ಮಲಗಬೇಡ ಎಚ್ಚರಾಗೋ ಕೊನೆಯ 5 ಒಂದು ನಿಮಿಷ ಯಾರು ಕಣ್ಣು ತೆಗಿಬಾರದು ಹೊಸದಾಗಿ ಬಂದಂತವರಿಗೆ ಕೈಗಳನ್ನು ಬೆರಳನ್ನು ಬೆರಳಲ್ಲಿ ಸೇರಿಸಬೇಕು ಕಾಲುಗಳನ್ನು ಕ್ರಾಸ್ ಮಾಡಿರಬೇಕು ಕಣ್ಣು ಮುಚ್ಚಿರಬೇಕು ನಿಮ್ಮ ಉಸಿರಾಟವನ್ನು ಗಮನಿಸಬೇಕು ಯಾವುದೇ ಮಂತ್ರವನ್ನು ಉಚ್ಚಾರಣೆ ಮಾಡಬಾರದು ನಿಮ್ಮ ಶ್ವಾಸದೊಂದಿಗೆ ನೀವು ಇರಬೇಕು ಎಲ್ಲರೂ ನಿಧಾನವಾಗಿ ನಿಮ್ಮ ಕೈಗಳನ್ನು ಕಣ್ಮೇಲೆ ಇಟ್ಕೊಳ್ಬೇಕು 5 4 3 2 1 0 ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆಗೆದು ನಿಮ್ಮ ಕೈಗಳನ್ನು ನೋಡ್ಕೊಳ್ಬೇಕು ಒಮ್ಮೆ ಧ್ಯಾನಕ್ಕೆ ಜೋರಾದ ಚಪ್ಪಾಳೆ ಬ್ರಹ್ಮಶ್ರೀ ಸುಭಾಷ್ ಪತ್ರಿಯವರಿಗೆ ಜೋರಾದ ಚಪ್ಪಾಳೆ ಶ್ರೀಮತಿ ಸ್ವರ್ಣಮಾಲಾ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆ ಈಗ ಶ್ರೀಮತಿ ರಾಜಶ್ರೀ ಮೇಡಮ್ ಅವರು ಮಾತಾಡ್ತಾರೆ ಈ ಒಂದು ಸುಂದರ ಪಿರಮಿಡ್ ನಿರ್ಮಾಣಕ್ಕೆ ಕರ್ತೃಗಳಾಗಿರ್ತಕ್ಕಂತಹ ಮೂವರು ಸ್ತ್ರೀಯರು ಶ್ರೀಮತಿ ರಾಜಶ್ರೀ ಆಂಟಿಯವರು ಸುಕನ್ಯಾ ಮೇಡಮ್ ಅವರು ಲಲಿತಾ ಮೇಡಮ್ ಅವರು ಇವರ ಒಂದು ಸಹಕಾರದಿಂದ ಈ ಒಂದು ಸುಂದರವಾದಂತಹ ಪಿರಮಿಡ್ ನಿರ್ಮಾಣವಾಗಿದೆ ಇದಕ್ಕೆ ಅವರು ಯಾವ್ಯಾವ ರೀತಿ ಕಾರ್ಯಗಳನ್ನು ಅವರು ಮಾಡಿದರು ಅನ್ನೋದನ್ನು ಅವರ ನುಡಿಗಳಿಂದ ನಾವು ತಿಳಿದುಕೊಳ್ಳೋಣ ಎಲ್ಲರಿಗೂ ಶುಭ ಸಂಜೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ದಿನ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಒಂದು ಪಿರಮಿಡ್ ಉಚಿತ ಧ್ಯಾನ ಕೇಂದ್ರದ ಮೊದಲನೇ ವಾರ್ಷಿಕೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಂತರ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಸರ್ ಅವರ ಪಾದಗಳಿಗೆ ವಂದಿಸುತ್ತಾ ಗುರುಮಾತ ಸ್ವರ್ಣಮಾಲಾ ಪತ್ರಿಜಿ ಮೇಡಮ್ ಅವ್ರಿಗೂ ವಂದಿಸುತ್ತಾ ನನಗೆ ಜನ್ಮ ಕೊಟ್ಟ ತಾಯಿ ತಂದೆಯವ್ರಿಗೂ ವಂದಿಸುತ್ತಾ ಗುರು ವೃಂದಕ್ಕೆ ಗುರುಮಂಡಲಕ್ಕೆ ಈ ಸೃಷ್ಟಿಗೆ ಪ್ರಕೃತಿಗೆ ವಂದಿಸುತ್ತಾ ಇಲ್ಲಿ ಈ ಒಂದು ವೇದಿಕೆಯಲ್ಲಿ ಅಲಂಕರಿಸಿರ್ತಕ್ಕಂಥ ಎಲ್ಲ ಗುರೂಜಿ ಮತ್ತು ಸ್ವಾಮೀಜಿ ಮಾಸ್ಟರ್ಗಳಿಗೆ ವಂದಿಸುತ್ತಾ ಹಾಗೂ ನನ್ನ ಆತ್ಮ ಒಂದು ಜ್ಞಾನಿಗಳು ಆತ್ಮ ಬಂಧುಗಳು ನನ್ನ ದೇವರುಗಳು ಇಲ್ಲಿ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗಳಿಗೂ ನಾನು ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತೇನೆ ಮೊದಲನೇದಾಗಿ ಈ ದಿವಸ ನಾವು ಇದನ್ನು ಈ ಒಂದು ಪ್ರೋಗ್ರಾಮ್ ಈ ಒಂದು ಸಮಾರಂಭವನ್ನು ಹಮ್ಮಿಕೊಳ್ಳಲು ಈ ಒಂದು ಕರೋನಾದ ವತಿಯಿಂದ ಬೇಗ ನಾವು ಪ್ರೋಗ್ರಾಮ್ ಮಾಡೋದಕ್ಕೆ ಸ್ವಲ್ಪ ಮಾಡಬೇಕಾ ಬೇಡ ಒಂದು ಅನುಮಾನದಲ್ಲಿ ಇದನ್ನು ಬೇಗ ಎರಡೇ ಎರಡು ದಿವಸದಲ್ಲಿ ಈ ಒಂದು ಪ್ರೋಗ್ರಾಮನ್ನು ಹಮ್ಮಿಕೊಳ್ಳಲಾಯಿತು ಅದಕ್ಕೆ ನಾವು ಎಲ್ಲ ಒಂದು ನಮ್ಮ ನಗರದ ಅಧಿಕಾರಿಗಳನ್ನೆಲ್ಲ ಕರೆದಾಗ ಸೋಮಶೇಖರ್ ರೆಡ್ಡಿ ಸರ್ ಅವರೇ ಮೊದಲು ಬಂದು ನಮಗೆ ಇಲ್ಲಿ ಪಿರಮಿಡ್ ನಿರ್ಮಾಣ ಮಾಡಲು ಅವರು ಅವಕಾಶ ಮಾಡಿಕೊಟ್ಟು ಬಂದು ಇಲ್ಲಿ ಭೂಮಿ ಪೂಜೆ ಮಾಡಿ ಅವರೇ ನಮಗೆ ಫಸ್ಟು ಸಹಕಾರ ಕೊಟ್ಟವರು ಅವರಿಗೆ ಸ್ವಾಗತ ಸುಸ್ವಾಗತ ಅವರು ಇವತ್ತು ಒಂದು ಕೆಲವು ಕಾರಣಗಳಿಂದ ಇಲ್ಲಿ ಬರೋಕ್ಕಾಗಿಲ್ಲ ಅವರಿಗೆ ಮತ್ತೊಮ್ಮೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹಾಗೂ ಇಲ್ಲಿ ಎಲ್ಲರೂ ಈಗ ಈ ವೇದಿಕೆಯನ್ನು ಅಲಂಕರಿಸಿ ಎಲ್ಲ ವ್ಯಕ್ತಿಗಳು ನಮಗೆ ಒಂದು ಆಶ್ವಾಸನೆಗಳನ್ನು ಕೊಟ್ಟು ಎಲ್ಲರೂ ನಮಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ಪಿರಮಿಡ್ ನಿರ್ಮಾಣಕ್ಕೆ ಒಂದು 5 ನಿಮಿಷ ಮತ್ತು 10 ನಿಮಿಷಗಳಲ್ಲಿ ಒಂದು ನನ್ನ ಅನುಭವಗಳನ್ನು ಹಂಚಿಕೊಂತಾನೆ ಮಾಸ್ಟರ್ಸ್ ಇದು 10 ವರ್ಷಗಳ ಹಿಂದಿನ ಮಾತು ಈ ಪಿರಮಿಡ್ ನಿರ್ಮಾಣ ಮಾಡಲು ನಮ್ಮ ಸುಕನ್ಯಾ ಮೇಡಮ್ ಅವರ ಸಂಕಲ್ಪದಂತೆ ಈ ಪಿರಮಿಡ್ ನಿರ್ಮಾಣ ಆಗಿದೆ ಮೇಡಮ್ ಅವರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಅವರ ಕುಟುಂಬದವರು ಸಹಕರಿಸಿದ ಅವರ ಕುಟುಂಬದವರಿಗೂ ಜೋರಾದ ಚಪ್ಪಾಳೆ
ಹತ್ತು ವರ್ಷದ ಕೆಳಗಡೆ ಈ ಪಿರಮಿಡ್ ಬರೀ ಕಂಬಿ ಮಾತ್ರ ಇತ್ತಷ್ಟೇ ಒಂದು ಐರನ್ ಕಂಬಿ ನಾಲ್ಕು ಪಿರಮಿಡ್ ಶೇಪ್ ಅಲ್ಲಿ ಮಾತ್ರ ಇತ್ತು ಅಲ್ಲಿ ಪ್ರತಿ ದಿವಸವೂ ಪಿರಮಿಡ್ ಧ್ಯಾನ ನಡೆಯತಾ ಇತ್ತು ಒಬ್ಬೊಬ್ಬರಾಗಿ ಬಂದು ಕೂತ್ಕೊಂಡು ಧ್ಯಾನ ಮಾಡಿ ಹೋಗ್ತಾ ಇದ್ವಿ ಅದರಲ್ಲಿ ನಾನು ಒಂದು ಎರಡು ವರ್ಷ ಸತತವಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ 1 ಅವರ್ 2 ಅವರ್ಸ್ ಎಷ್ಟೊತ್ತಾದರೂ ನನಗೆ ಎಚ್ಚರ ಇರ್ತಿರಲಿಲ್ಲ ಆದರೆ ಆಗ ಇಲ್ಲಿ ಒಂದು ನಾಲ್ಕು ಬಂಡೆ ಮಾತ್ರ ಇತ್ತು ಪಿರಮಿಡ್ ನ ಕಂಬಿ ಮಾತ್ರ ಇತ್ತು ಆದರೆ ಆ ಒಂದು ಮೇಡಂ ಅವರ ಸಂಕಲ್ಪದಿಂದ ಇವತ್ತು ಈ ಒಂದು ಬೃಹತ್ ಪಿರಮಿಡ್ ನಿರ್ಮಾಣ ಆಗಿದೆ ಅಂದ್ರೆ ಇದು ಬಹಳ ಅದ್ಭುತ ಇದು ಪಿರಮಿಡ್ ಶಕ್ತಿ ಮತ್ತು ನಮ್ಮ ಗುರುಗಳ ಸಂಕಲ್ಪ ಪಿರಮಿಡ್ ಜಗತ್ ಧ್ಯಾನ ಜಗತ್ ಶಾಕಾಹಾರ ಜಗತ್ ಅಂತ ನಮ್ಮ ಗುರುಗಳ ಸಂಕಲ್ಪದಂತೆ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಗಳಿಂದ ಎಲ್ಲಾ ಒಂದು ದಾನಿಗಳು ತನು ಮನ ಧನದಿಂದ ಈ ಪಿರಮಿಡ್ ಆಗೋದಿಕ್ಕೆ ಕೊಟ್ಟಂತ ಎಲ್ಲಾ ದಾನಿಗಳಿಗೂ ಮತ್ತೊಮ್ಮೆ ನಾನು ಈ ಒಂದು ವಾರ್ಷಿಕೋತ್ಸವದಲ್ಲಿ ಕೂಡನು ಅವರಿಗೆ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಅಲ್ಲದೆ ಇದು ಎರಡೇ ಎರಡು ತಿಂಗಳಲ್ಲಿ ಬಹಳ ಅದ್ಭುತವಾದ ಒಂದು ಪಿರಮಿಡ್ ನಿರ್ಮಾಣಕ್ಕೆ ಸಹಾಯ ಆಯಿತು ಎಲ್ಲರೂ ಸಹಕಾರ ಮಾಡಿ ನಮ್ಮದೊಂದು ಕರಾರು 10 ರೂಪಾಯಿಯಿಂದ ಯಾರು ಎಷ್ಟೇ ಕೊಡಲಿ ಅವರ ಹತ್ರ ನಾವು ಆ ಹಣವನ್ನು ಸ್ವೀಕರಿಸಿ ಸಂತೋಷದಿಂದ ಸ್ವೀಕರಿಸಿ ಎಲ್ಲರಿಗೂ ಪ್ರೀತಿಯಿಂದ ನಿಮಗೆ ಕೈಲಾದಷ್ಟು ಕೊಡಬಹುದು ಅಂತ ಹೇಳಿದಾಗ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮಾಸ್ಟರ್ಸ್ ಹತ್ತು ಹೋದಾಗ ಎಲ್ಲರೂ ಸಂತೋಷದಿಂದ ಅವರವರ ಯೋಕ್ತಿ ಅವರವರ ಒಂದು ಶಕ್ತಿ ಅನುಸಾರವಾಗಿ ನಮ್ಮ ಪಿರಮಿಡ್ ನಿರ್ಮಾಣ ಮಾಡಲು ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಆಮೇಲೆ ಈ ದಿವಸ ಹೋದ ವರ್ಷ ಜನವರಿ 10ನೇ ತಾರೀಕು ನಮ್ಮ ಗುರುಗಳಿಂದಲೇ ಈ ಒಂದು ಪಿರಮಿಡ್ ಉದ್ಘಾಟನೆ ಆಯಿತು ಮತ್ತೊಮ್ಮೆ ಗುರುಗಳಿಗೆ ಚಪ್ಪಾಳೆ ಪತ್ರಿಜಿ ಸಾರೇ ಬಂದು ಈ ಒಂದು ಪಿರಮಿಡ್ ನ ಓಪನ್ ಮಾಡಿದ್ರು ಅದು ನಮಗೆ ಬಹಳ ಖುಷಿಯಾದ ಒಂದು ಸಮಾಚಾರ ಆ ಒಂದು ವರ್ಷ ಯಾವ ರೀತಿ ಕಳೀತು ಅಂತ ಗೊತ್ತಾಗಲಿಲ್ಲ ಆದರೆ ಈ ದಿವಸ ಈ ಪಿರಮಿಡ್ ಅಲ್ಲಿ ಎಲ್ಲ ಮಾಸ್ಟರ್ಸ್ ಬಂದು ಈ ಒಂದು ಧ್ಯಾನ ಒಂದು ಮಾಡಿ ಅವರ ಒಂದು ಅನುಭವಗಳನ್ನು ಇಲ್ಲೊಂದು 4-5 ಜನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ ಅವ್ರನ್ನ ಕರಿತೀನಿ ನಂತರ ಎಲ್ಲರೂ ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಸ್ಟರ್ಸು ಈ ಪಿರಮಿಡ್ ಅನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ವಾಕಿಂಗ್ ಮಾಡಿ ನೀವು ಮನೆಯಲ್ಲಿ ಪೂಜೆ ಮಾಡಿ ಏನೇ ಮಾಡಿದರೂ ಕೂಡ ನಮಗೆ ಮೆಡಿಟೇಷನ್ ಬೇಕೇ ಬೇಕು ಮೆಡಿಟೇಷನ್ ನಮ್ಮ ಶ್ವಾಸ ಉಸಿರು ಇರುವವರೆಗೂ ನಾವು ಧ್ಯಾನ ಮಾಡಲೇಬೇಕು ಉಸಿರಿನ ಮೇಲೆ ಗಮನ ಶ್ವಾಸದ ಮೇಲೆ ಧ್ಯಾಸ ಈ ಧ್ಯಾನ ಆನಾಪಾನ ಸತಿ ಧ್ಯಾನ ಇದನ್ನು ಕೊಟ್ಟಂತ ನಮ್ಮ ಗೌತಮ ಬುದ್ಧ ಮಾಸ್ಟರ್ಸ್ಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಈ ಧ್ಯಾನವನ್ನು ಇಡೀ ಪ್ರಪಂಚದ ಈ ಜಗತ್ತಿನಲ್ಲಿ ಮೂಲೆ ಮೂಲೆಗೂ ಈ ಒಂದು PMC ಚಾನೆಲ್ನಿಂದ ನಮ್ಮ ಗುರುಗಳು ಈಗ ಈ ಕರೋನಾ ಸಮಯದಲ್ಲಿ ಜೂಮಲ್ಲಿ ಪ್ರತಿಯೊಂದು ಮೂಲೆ ಮೂಲೆಗೂ ಪ್ರತಿಯೊಂದು ದೇಶದಲ್ಲಿ ಹಬ್ಬುವುದಕ್ಕೆ ಅವರ ಒಂದು ಸಹಕಾರ ಅವರು ಪ್ರತಿಯೊಂದು ಕಡೆನೂ ಜೂಮ್ ಕ್ಲಾಸಲ್ಲಿ ಎಲ್ಲರಿಗೂ ಧ್ಯಾನ ಮುಟ್ಟಿಸಿದ್ದಾರೆ ಹಾಗಾಗಿ ಇವತ್ತು ಅದು ಅಲ್ಲದೇ ನಮ್ಮ ಬಳ್ಳಾರಿಯಲ್ಲಿ PMC ಆಫೀಸು ಓಪನ್ ಆಗಿದೆ ಆ PMC ಆಫೀಸಲ್ಲಿ ಕೂಡ ಜೂಮಲ್ಲಿ ಎಲ್ಲರೂ ಮನೆಯಲ್ಲಿದ್ದೇ ಯಾವ ರೀತಿ ಧ್ಯಾನ ಮಾಡಬೇಕು ಧ್ಯಾನದಿಂದ ಯಾವ ರೀತಿ ನಮಗೆ ಲಾಭ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಆನಂದ ಸಿಗುತ್ತೆ ಅಂತ ಕೇಳಿ ಎಲ್ಲ ಮಾಸ್ಟರ್ಸು ಜೂಮಲ್ಲಿ ಇವಾಗ ಬರ್ತಾ ಇದ್ದಾರೆ ಧ್ಯಾನದ ಅನುಭವಗಳನ್ನು ಕೇಳ್ತಾ ಇದ್ದಾರೆ ಅದೇ ರೀತಿ ಎಲ್ಲರೂ ಇಲ್ಲಿ ಈ ಪಿರಮಿಡ್ ಅಲ್ಲೂ ಕೂಡ ಇಲ್ಲಿ ಎಲ್ಲ ಪಾರ್ಕಲ್ಲಿ ಸುತ್ತಮುತ್ತ ಕಾಲೋನಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಧ್ಯಾನ ಮಾಡಿ ಆರೋಗ್ಯ ಆನಂದವನ್ನು ಪಡೆದಿದ್ದಾರೆ ಇದು ಇನ್ನೂ ಜಾಸ್ತಿ ಸಮಯ ತಗೊಳಕ್ಕೆ ಇಷ್ಟ ಇಲ್ಲ ಈ ಒಂದು 4 ಮಾತಾಡಲು ಅವಕಾಶ ಕೊಟ್ಟ ಎಲ್ಲ ಮಾಸ್ಟರ್ಸ್ಗೂ ಕೃತಜ್ಞತೆಗಳನ್ನು ಸಲ್ತಾ ಈಗ ಇಲ್ಲಿ ಅನುಭವ ಆದ ಒಂದು 2-3 ಜನ ಮಾಸ್ಟರ್ಸ್ನ ಕರಿತೀನಿ ಅವರು ದಯಮಾಡಿ ಬಂದು ಮಾತಾಡಬೇಕಾಗಿ ವಿನಂತಿ ಸುಮಾರು 30 ವರ್ಷಗಳ ಹಿಂದೆ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರು ಈ ಆನಾಪಾನಸತಿ ಧ್ಯಾನ ಎಂಬ ವಿಧಾನವನ್ನು ಸ್ಟಾರ್ಟ್ ಮಾಡಿದರು ಈ 30 ವರ್ಷಗಳಲ್ಲಿ ಮತ್ತು ಎಲ್ಲ ದೇಶಗಳಲ್ಲಿ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಕೂಡ ಅನೇಕ ಪಿರಮಿಡ್ ಸೆಂಟರ್ಸು ಅನೇಕ ಪಿರಮಿಡ್ಗಳು ಬಂದಿದ್ದಾವೆ ಮುಖ್ಯವಾಗಿ ಬಳ್ಳಾರಿಯಲ್ಲಿ ನಾನು ಫಸ್ಟ್ ಟೈಮ್ 1995 ಈ ಧ್ಯಾನವನ್ನು ಸ್ಟಾರ್ಟ್ ಮಾಡಿದ್ದು
ಅದಕ್ಕಿಂತ ಮೊದಲು ನಾನು ಸತ್ಯಸಾಯಿ ಸಂಸ್ಥೆಯಲ್ಲಿ ಒಂದು ಆರ್ಗನೈಸರ್ ಆಗಿರುವಾಗ ಯಾರೋ ಒಬ್ಬರು ತಿಳಿಸಿಕೊಟ್ರು ಈ ಧ್ಯಾನ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಪತ್ರಿಜಿ ಅಂತ ಒಬ್ಬರು ಇದ್ದಾರೆ ಅಂತ ಹೇಳಿ ಇಲ್ಲಿ ಯಾರು ಅವಾಗ ಅಷ್ಟು ನೋಟೆಡ್ ಇಲ್ಲ ನನಗೆ ಅನಿಸ್ತಾ ಇತ್ತು ಏನಿದು ಪಿರಮಿಡ್ ಏನೋ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅನ್ನೋದು ಏನೋ ಪಿರಮಿಡ್ ಅಂದ್ರೆ ನಾವು ಸೋಷಿಯಲ್ ಸ್ಟಡೀಸ್ ಅಲ್ಲಿ ಮಮ್ಮಿಸ್ ಎಲ್ಲರಿಗೂ ಅದು ಬರುತ್ತೆ ಸರ್ ಇದ್ರ ಬಗ್ಗೆ ಏನೋ ಬಹಳ ಜನ ಗೊಂದಲ ಇತ್ತು ಬಹಳ ಜನರಿಗೆ ಅದು ಅದಕ್ಕೆ ಇದಕ್ಕೆ ಏನು ಸಂಬಂಧ ಆಧ್ಯಾತ್ಮಿಕಕ್ಕೆ ಏನು ಸಂಬಂಧ ಅಂತೇಳಿ ಆ ಥರ ಮಾಡ್ತಾ ಮಾಡ್ತಾ 96 ಮಾರ್ಚ್ 4ನೇ ತಾರೀಕು ಪತ್ರಿಜಾವ್ ನನಗೆ ಫಸ್ಟ್ ಸೆಮ್ ಇಲ್ಲಿ ಹೊರವಕೊಂಡ ಅಂತಂದಿದೆ ಆ ಪಿರಮಿಡ್ನ ಪ್ರಾರಂಭೋತ್ಸವದ ಸಂದರ್ಭಕ್ಕೆ ನನಗೆ ಪರಿಚಯ ಆದರು ನಂತರ ಅದೇ ವರ್ಷ 96 ಜೂನ್ ತಿಂಗಳಲ್ಲಿ ಬಳ್ಳಾರಿಗೆ ಫಸ್ಟ್ ಸೆಮ್ ಪಾಪೈ ಹಾಲಿಗೆ ಬಂದರು ಅವರು ಬಂದು ಒಂದು ಒನ್ ಡೇ ವರ್ಕ್ಶಾಪ್ ಮಾಡಿದರು ಮತ್ತು ಆವತ್ತಿನಿಂದ ಇವತ್ತಿನವರೆಗೆ ಅದ್ಭುತವಾಗಿ ಬಳ್ಳಾರಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಆಡಿದ್ರು ಅದರ ಜೊತೆಗೆ 2001 ರಲ್ಲಿ ಕರ್ನಾಟಕದ ಫಸ್ಟ್ ಪಿರಮಿಡ್ ಒಂದು ಗ್ಲಾಸ್ ಬಜಾರ್ ಅಲ್ಲಿ ಪತಂಜಲಿ ಪಿರಮಿಡ್ ಅಂತ ಹೇಳಿ ಬಂತು ಅಲ್ಲಿ ಕೂಡ ನಿರಂತರ ಸತತ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಎವ್ರಿ ಸಂಡೇ ವರ್ಕ್ಶಾಪ್ ಇರುತ್ತೆ ಒನ್ ಡೇ ವರ್ಕ್ಶಾಪ್ ಬೆಳಿಗ್ಗೆ ಸಾಯಂಕಾಲ ಕಾರ್ಯಕ್ರಮಗಳು ಇರುತ್ತೆ ಮತ್ತು ಅದೇ ರೀತಿ ಇವತ್ತು ಬಳ್ಳಾರಿಯಲ್ಲಿ ಸದಾನಂದ ಯೋಗ ಪಿರಮಿಡ್ ಅಂತೇಳಿ ವಾಜಪೇಯಿ ಬಡಾವಣೆಯಲ್ಲಿ ಒಂದು ದೊಡ್ಡ ಪಿರಮಿಡ್ ಬಂದಿದೆ ಈಗ ಇನ್ನೊಂದು ಸಂಗನಕಲ್ ಹತ್ರ ಒಂದು ಅಮ್ಮ ಪಿರಮಿಡ್ ಅಂತೇಳಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮತ್ತು ಇಲ್ಲಿ ಕೂಡ ಒಂದು ಪಿರಮಿಡ್ ಆಗಿದೆ ಈ ಥರ ಚಿಕ್ಕವಾಗಲಿ ದೊಡ್ಡವಾಗಲಿ ಎಲ್ಲ ಕೂಡ ಬಳ್ಳಾರಿಯಲ್ಲಿ ಸುಮಾರು ಒಂದು 50 ಪಿರಮಿಡ್ಗಳಿದ್ದಾವೆ ಅದರ ಜೊತೆಗೆ ಎಲ್ಲ ಕಡೆಗೆ ಲೈಬ್ರರೀಸ್ ಒಳ್ಳೆ ಬುಕ್ಸ್ ಇದಾವೆ ನಿಮಗೆ ಓದಬೇಕಂದ್ರೂ ಕೂಡ ಈ ಥರ ಅನೇಕ ಅನುಕೂಲಗಳಿದ್ದಾವೆ ಇದಕ್ಕೇನು ಫೀಸು ಬೇಕಾಗಿಲ್ಲ ಬೆಳಿಗ್ಗೆ ಸಾಯಂಕಾಲ ನಮಗೆ ಖಾಲಿ ಇರೋ ಸಮಯದಲ್ಲಿ ಬಂದು ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ರೆ ನಮ್ಮ ಬುದ್ಧಿಶಕ್ತಿ ಬೆಳೆಯುತ್ತೆ ಪತ್ರಿಜಿ ಅವರು ಹೇಳ್ತಾರೆ ಧ್ಯಾನದಿಂದ ಕೋಟಿ ಲಾಭಗಳು ಅಂತೇಳಿ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ನಮ್ಮ ಬುದ್ಧಿಶಕ್ತಿಯನ್ನು ನಾವು ಉಪಯೋಗಿಸ್ಕೋಬಹುದು ಅದರಿಂದ ಒಳ್ಳೆ ಆರೋಗ್ಯ ಇರುತ್ತೆ ಎಲ್ಲ ರೀತಿ ಕೂಡ ಉಪಯೋಗ ಇರುತ್ತೆ ಅದರ ಸಲುವಾಗಿ ಇವತ್ತು ಬಳ್ಳಾರಿಯಲ್ಲಿ ಸಾವಿರಾರು ಜನ ಧ್ಯಾನ ಮಾಡ್ತಾನೆ ಇದ್ದಾರೆ ಮತ್ತು ಅದರ ಜೊತೆಗೆ ಒಂದು ಶಾಖಾಹಾರ ರ್ಯಾಲಿಗಳು ಅಂತೇಳಿ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಶಾಖಾಹಾರ ಅನ್ನೋದು ಆರೋಗ್ಯಕ್ಕೆ ಬಹಳ ಅತ್ಯುತ್ತಮವಾದದ್ದು ಮಾಂಸಾಹಾರ ಬೇಡ ಸಸ್ಯಾಹಾರ ಬೇಕು ಅಂತೇಳಿ ಮೊನ್ನೆ ಕೂಡ ಒಂದು DC ಅವರಿಗೆ ಒಂದು ನಮ್ಮ ಸ್ವಾಮೀಜಿ ಅವರ ಜೊತೆಗೆ ಹೋಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಅದರ ಸಲುವಾಗಿ ಮಾಸ್ಟರ್ಸ್ ಶಾಖಾಹಾರ ತಿನ್ನ್ರಿ ಚೆನ್ನಾಗಿ ಧ್ಯಾನ ಮಾಡ್ತಾ ಹೋಗ್ರಿ ನಮ್ಮ ಜೀವನ ಅದ್ಭುತವಾಗಿರುತ್ತೆ ಥ್ಯಾಂಕ್ ಯು ಮಾಸ್ಟರ್ಸ್